ನಮಸ್ಕಾರ, ನೀವು ನೋಡ್ತಾ ಇದ್ರೆ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಜನವರಿ 26, ಇವತ್ತು ವಿಡಿಯೋ ಶೂಟ್ ಮಾಡ್ತಾ ಇರೋದು ಜನವರಿ 26 ಗಣರಾಜ್ಯೋತ್ಸವ ದಿನ. ಹಾಗಾಗಿ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ವಿಷಯ ಏನು ಅಂತಂದರೆ, ಒಬ್ಬ ಮನುಷ್ಯ, ಯಾವುದೇ ಆದ ಒಬ್ಬ ಮನುಷ್ಯ ಕೋಪ ಮತ್ತು ಅವಮಾನನ ಹೇಗೆ ತಡ್ಕೊಂಡಿರ್ತಾನೆ. ಅವನು ಕೋಪ ಬಂದರೆ ಏನು ಮಾಡ್ತಾನೆ ಸಾಮಾನ್ಯವಾಗಿ ಇರೋ ವಸ್ತುನ ಹಾಳು ಮಾಡ್ತಾನೆ. ಸಾಮಾನ್ಯವಾಗಿ ಎಲ್ಲ ಹೇಳ್ತಾರೆ, ಕೋಪದಿಂದ ಹಾಳಾಗುತ್ತೆ, ಅವಮಾನದಿಂದ ಬೇಜಾರಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕೋಪ ಮತ್ತು ಅವಮಾನ ಇವೆರಡೂ ಎಷ್ಟು ಅಮೂಲ್ಯವಾದದ್ದು ಅಂತ ನಾನು ನಿಮ್ಗೆ ಇವತ್ತು ಒಂದು ಕೆಲವೊಂದು ಉದಾಹರಣೆಗಳ ಮುಖಾಂತರ ನಾನು ಹೇಳ್ತೀನಿ ಏನು ಅಂತ ತಿಳ್ಕೊಬೇಕಾ. ಮುಂದೆ ಬನ್ನಿ. ಕೋಪ ಎಷ್ಟು ಒಳ್ಳೆಯದಾಗ್ತದೆ ಅಂದರೆ, ಒಂದೊಂದ್ಸಲಿ ಅವಮಾನನೂ ಕೂಡ ಒಳ್ಳೆಯದಾಗ್ತದೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಕೋಪ ಬಂದರೆ ಏನು ಮಾಡ್ತೀರಾ ಅನ್ನೋದೊಂದು ಕಮೆಂಟ್ ಮಾಡಿ, ಆಯಿತಾ. ಶಿವಪುರಾಣದಲ್ಲಿ ಶಿವನಿಗೆ ಕೋಪ ಬರುತ್ತೆ ಒಂದು ಟೈಮಲ್ಲಿ. ಅವನ ಹೆಂಡತಿ ಕರೀದೇ ಇದ್ದರು, ಅವರು ಅವ್ರ ಅಪ್ಪನ ಮನೆಗೆ ಹೋಗಿ ಯಾವುದೋ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಹೇಳದೆ ಹೋಗಿರಲ್ಲ ಅಂದ್ಬಿಟ್ಟು ಅವ್ರನ್ನ ಅವಮಾನ ಮಾಡಿ ಸತಿ ಅನ್ನೋ ಅವರು ಬೆಂಕಿಗೆ ಬಿದ್ದು ತೀರೋಗ್ಬಿಡ್ತಾರೆ. ಆಗ ಶಿವನಿಗೆ ಕೋಪ ಬರುತ್ತೆ. ಅವನೇನು ಮಾಡ್ತಾನೆ ಗೊತ್ತಾ, ಹಾಳು ಮಾಡಲ್ಲ, ತನ್ನ ಜಡೆಯಿಂದ ಒಂದನ್ನು ಸೃಷ್ಟಿ ಮಾಡ್ತಾನೆ. ಅವನೇ ಎರಳಿ ನೋಡೋಣ, ಕಾಲಭೈರವ. ಅವನೇ ಕಾಲಭೈರವ, ಶಿವನ ಜಡೆಯಿಂದ ಸೃಷ್ಟಿಯಾದವನೇ ಕಾಲಭೈರವ. ನಂತರ ಲೋಕ ಕಲ್ಯಾಣ ಆಗ್ತದೆ, ಇದು ಪುರಾಣ ಆಗ್ತದೆ. ಇತಿಹಾಸಕ್ಕೆ ಬಂದಾಗ ಕನ್ನಡದ ಮೊದಲನೇ ರಾಜಮನೆತನ ಯಾವುದು, ಮಯೂರ ವರ್ಮ. ಅವನು ಆಗಿದ್ದು ಕೂಡ ಕೋಪ ಮತ್ತು ಅವಮಾನದಿಂದ. ಹೇಗೆ ಅಂತ ಕೇಳ್ತೀರಾ, ತಮಿಳ್ನಾಡು ಕಂಚಿಲಿ ಅವನು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾನೆ. ಮೊದಲನೇ ಮಯೂರ ಶರ್ಮ ಆಗಿರ್ತಾನೆ. ಮೊದಲು ಅವನ ಮಡಿ ಬಟ್ಟೆನ ಒಂದು ಕಡೆ ಹಾಕಿದಾಗ ಅದ್ರ ಮೇಲೆ ಪಲ್ಲವರು ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಕೇಳೋಕೆ ಹೋಗಿದಾಗ ಅವನಿಗೆ ಅವಮಾನ ಆಗ್ತದೆ. ಆ ಅವಮಾನದಿಂದ ಕೋಪ ಬಂದು ಏನು ಮಾಡ್ತಾನೆ, ಪಲ್ಲವರನ್ನು ಸೋಲಿಸಿ ಕರ್ನಾಟಕದ ರಾಜ ಆಗ್ತಾನೆ. ಅವನೇ ಮಯೂರ ಶರ್ಮ ಇದ್ದವನು ಮಯೂರ ವರ್ಮ ಆಗ್ತಾನೆ. ಇದು ಕೋಪದಿಂದ ಆದಂಥದ್ದು. ಇದೊಂದು ಕಡೆ ಇತಿಹಾಸ. ಆದರೆ ಇನ್ನೊಂದು ಕಡೆ ಸುಭಾಷ್ ಚಂದ್ರ ಬೋಸ್ ಒಂದು ಸೇನೆಯನ್ನು ಕಟ್ತಾರೆ. ಅವರು ಕೋಪದಿಂದ, ಬ್ರಿಟಿಷರ ಮೇಲಿರೋ ಕೋಪದಿಂದ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಕ್ಕೆ ಸಹಾಯ ಆಗ್ತದೆ. ನಂತರ ಗಾಂಧೀಜಿಗೂ ಕೂಡ ಒಂದು ಟೈಮಲ್ಲಿ ಕೋಪ ಬರುತ್ತೆ. ನಿಮಗೆ ತಿಳಿದಿರ್ಬೋದು ಗಾಂಧಿಯವರು ಶಾಂತಿವಾದಿ, ಆದರೆ ಅವ್ರಿಗೂ ಕೂಡ ಕೋಪ ಮತ್ತು ಅವಮಾನ ಸ್ಟಾರ್ಟ್ ಆಗುತ್ತೆ. ಹೇಗೆ ಗೊತ್ತಾ, ದಕ್ಷಿಣ ಆಫ್ರಿಕಾದಲ್ಲಿ ಅವರು ರೈಲಲ್ಲಿ ಹೋಗಬೇಕಾದ್ರೆ ಅವರು ಕರಿಯರು ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಬ್ರಿಟಿಷವರು ಅವ್ರನ್ನ ತಳ್ಳಿಬಿಡ್ತಾರೆ ಕೆಳಗಡೆ. ಇದರಿಂದ ಅವ್ರಿಗೆ ಅವಮಾನ ಆಗಿ ಏನಾಗ್ತದೆ, ಕೋಪ ಬಂದು ಅಲ್ಲಿಂದ ಅಲ್ಲೇ ಕೂತ್ಕೊಂಡು ಸತ್ಯಾಗ್ರಹಕ್ಕೆ ಇಳಿದಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಏನು ಹೇಳಿ, ಕೋಪ ಮತ್ತು ಅವಮಾನ. ಆವಾಗ ಏನಾಗ್ತದೆ, ಇತಿಹಾಸ ಆಗ್ತದೆ. ಮಹಾತ್ಮ ಬರೀ ಗಾಂಧಿ ಇದ್ದವರು ಮಹಾತ್ಮ ಗಾಂಧಿ ಆಗ್ತಾರೆ. ಹಾಗೆಯೇ ಕನಕಪುರದಲ್ಲೂ ಕೂಡ ಒಬ್ರಿಗೆ ಕೋಪ ಬಂದಿದೆ, ಒಬ್ರಿಗೆ ಅವಮಾನ ಆಗಿದೆ. ಅದರಿಂದ ಏನು ಸೃಷ್ಟಿಯಾಯಿತು ಈಗ ಸೃಷ್ಟಿಯಾಗಿರೋದು ಏನು, ಯಾರು ಕೋಪ ಬಂದಿರೋದು, ಯಾರು ಅವಮಾನ ಆಗಿರೋದು, ಇದನ್ನೆಲ್ಲ ತಿಳ್ಕೊಬೇಕಾ. ಬನ್ನಿ. ಗಣರಾಜ್ಯೋತ್ಸವದ ಪಥಸಂಚಲನ ಕಾರ್ಯಕ್ರಮ. ಈಗ ಕಾರ್ಯಕ್ರಮದ ಅಧ್ಯಕ್ಷರಿಂದ ಪೆರೇಡ್ ವೀಕ್ಷಣೆ ಕಾರ್ಯಕ್ರಮ ಆರಂಭಗೊಂಡರೆ, ನಮ್ಮ ರಾಜಕಾರಣದ ಇಚ್ಛಾ ಶಕ್ತಿಯ ಕೊರತೆಯಿಂದಾಗಿ ಇವತ್ತು ದೇಶ ಕೋಮು ಸೌಹಾರ್ದತೆಯಲ್ಲಿ, ಆರ್ಥಿಕ ಅಸಮಾನತೆಯಲ್ಲಿ ಬಹಳಷ್ಟು ನೋಡ್ತಾ ಇದ್ದೀವಿ. ನಮಗೆಲ್ಲ ಗೊತ್ತಿರುವಂತಹ ವಿಷಯವಾಗಿದೆ. ಶೇಖರೇ, ಈಗ ನೀವು ನೋಡ್ತಾ ಇದ್ದೀರಾ ಗಣರಾಜ್ಯೋತ್ಸವದ ಪೆರೇಡ್. ನಮ್ಮ ಯುವಕ ಮತ್ತು ಯುವತಿಯರು ಎಷ್ಟು ಚಂದದಿಂದ ಪೆರೇಡ್ ಮಾಡ್ತಿದ್ದಾರೆ, ನೋಡಲಿಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಅನಿಸ್ತಾ ಇದೆ. ಈಗ ನೀವು ನೋಡ್ತಾ ಇದ್ದೀರಾ ಅದೆಷ್ಟು ಅಂದವಾಗಿ ಪೆರೇಡ್ ಮಾಡ್ತಾಯಿದ್ದಾರೆ. ಸಿಪಾಯಿಯಂತೆ ಸೈನಿಕರಂತೆ ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ನಮ್ಮ ಹೆಮ್ಮೆಯ ಯುವಕ ಮತ್ತು ಯುವತಿಯರು ಗಣರಾಜ್ಯೋತ್ಸವದ ಪೆರೇಡನ್ನು ಬಹಳ ಅಂದದಿಂದ ಮತ್ತು ಕ್ರಮಬದ್ಧತೆಯಿಂದ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ.
ನಮ್ಮ ಪುಟಾಣಿಗಳು ದೊಡ್ಡವ್ರಿಗಿಂತ ನಾವೇನು ಕಡಿಮೆ ಅಂದ್ಬಿಟ್ಟು ಅವರು ಕೂಡ ಮಾರ್ಚ್ ಪಾಸ್ಟ್ ಮಾಡ್ತಾಯಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ. ಬಹುಶಃ ದೊಡ್ಡವರು ಕೂಡ ಇವರನ್ನು ನೋಡಿ ಕಲಿಬೇಕು ಒಂದೊಂದು ಸರಿ ಎಷ್ಟು ಶಿಸ್ತುಬದ್ಧವಾಗಿ ನಡ್ಕೊಂಡು ಹೋಗ್ತಾಯಿದ್ದಾರೆ. ಅವ್ರ ಮನಸ್ಸಲ್ಲಿ ಏನೋ ಒಂಥರ ಧೈರ್ಯ ತುಂಬಿದೆ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟೊಂದು ಧೈರ್ಯದಿಂದ ವೀರ ವನಿತೆಯರು ಕೂಡ ಹೋಗ್ತಾಯಿದ್ದಾರೆ, ಏನೋ ಒಂದು ಸಾಧನೆ ಮಾಡ್ತಾರೆ ಅನಿಸುತ್ತೆ ಇವರು. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ದೇಶದ ಮಹಾನ್ ಗಣ್ಯರು ಅವ್ರ ವೇಷದಲ್ಲಿ ಬರ್ತಾಯಿರೋ ಪುಟ್ಟ ಪುಟ್ಟು ಮಕ್ಕಳುಗಳು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರಲ್ವಾ. ಸ್ವತಂತ್ರ ಪೂರ್ವದಲ್ಲಿ 1900 ಒಬ್ಬರು ಮಹಾನ್ ವ್ಯಕ್ತಿ ಜನನ ಆಗ್ತಾರೆ. ಅವರು ಚಿಕ್ಕ ವಯಸ್ಸಿಂದನೇ ಬಹಳ ಶಿಸ್ತುಬದ್ಧವಾದ ಜೀವನ ನಡೆಸ್ತಾ ಇರ್ತಾರೆ. ಒಬ್ಬ ರೈತನ ಮಗ ಆಗಿ ಹುಡ್ತಾರೆ ಅವರು. ಒಬ್ಬ ರೈತನ ಮಗ ಆಗಿ ಹುಟ್ಟಿ ಏನೇನು ಸಾಧನೆ ಮಾಡ್ತಾರೆ ಗೊತ್ತಾ ನಿಮಗೆ? ಸಾಮಾನ್ಯವರು ಏನೇನು ಮಾಡ್ಬೋದು ಅಂತಂದರೆ ಅಸಾಮಾನ್ಯ ಕೆಲಸವನ್ನು ಮಾಡ್ಬೋದು, ಆದರೆ ಮಾಡೋ ಮನಸ್ಸಿರಬೇಕು. ಸಾಮಾನ್ಯರಲ್ಲಿ ಸಾಮಾನ್ಯ ಏನು ಮಾಡ್ಬೋದು? ಹಬ್ಬಬ್ಬ ಅಂದರೆ ಏನು ಮಾಡ್ಬೋದು? ನಿಮ್ಮ ಗೌಮಾನ ಮಾಡಿದ್ರೆ ಏನು ಮಾಡ್ಬೋದು? ಬೇಜಾರಾಗಿ ಕೂತ್ಕೋತೀರಾ? ಕೋಪ ಬರ್ಸಿದ್ರೆ ಏನು ಮಾಡ್ಬೋದು? ಅಲ್ಲಿರೋ ವಸ್ತುನ ತೆಗ್ದು ಬಿಸಾಕ್ತೀರಾ, ಹಾಳಾಗ್ತದೆ. ಅವಾಗೇನಾಗ್ತದೆ, ಅಲ್ಲಿಗೆ ಅದೊಂದು ತಣ್ಣಗಾಗ್ತದೆ. ನಿಮ್ಗೇನಾರು ಅಕಸ್ಮಾತ್ ಕೋಪ ಮತ್ತು ಅವಮಾನ ಆದರೆ ಖುಷಿ ಪಡಿ, ಯಾಕೆಂದರೆ ಇವಾಗ ಹೇಳಿದ ಮೇಲೆ ಅರ್ಥ ಆಗುತ್ತೆ. 1900 ಸೋರೆಕಾಯಿ ದೊಡ್ಡಿಲಿ ವೆಂಕಟಮ್ಮ ಮತ್ತು ಪುಟ್ಟೇಗೌಡರ ಮಗ ಅವರು ಚಿಕ್ಕ ವಯಸ್ಸಿನಿಂದಲೇ ಬಹಳ ಶಿಸ್ತುಬದ್ಧ ಜೀವನ ನಡೆಸ್ತಾ ಇರ್ತಾರೆ. ಯಾಕೆ ಅಂತೀರಾ? ಅವರು ಆಗಿನ ಕಾಲದಲ್ಲೇ ಶಿಕ್ಷಣ ಅಭ್ಯಾಸಕ್ಕೆ ಒತ್ತು ಕೊಟ್ಟವರು. ನಿಮ್ಗೆ ಗೊತ್ತಾ, 1900 ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದಲ್ಲಿ ಅದೆಷ್ಟೋ ಸಮಸ್ಯೆಗಳು ತಾಂಡವಾಡ್ತಿತ್ತು, ಅದರಲ್ಲಿ ಕೂಡ ಶಿಕ್ಷಣ ಕೂಡ ಒಂದು, ಮೂಲಭೂತ ಸೌಕರ್ಯ ಕೂಡ ಒಂದು. ಇದನ್ನೆಲ್ಲ ಮೆಟ್ಟಿ ಶಿಕ್ಷಣಕ್ಕೆ ಇವರು ಒತ್ತು ನೀಡಿರೋದ್ರಿಂದ ಶಿಸ್ತುಬದ್ಧ ಜೀವನ ನಡೆಸೋದು ಅವ್ರಿಗೆ ರೂಢಿಗತವಾಗಿರ್ತದೆ. ನಂತರ ಇವರು ಕನಕಪುರ ಗ್ರಾಮದಲ್ಲಿ ಯಾವುದೇ ತರಹದ ಶಾಲಾ ಕಾಲೇಜುಗಳು ಕಂಡುಬರುವುದಿಲ್ಲ. ಹಾಗಾಗಿ ಇವರು ಚನ್ನಪಟ್ಟಣದಲ್ಲಿ ತಮ್ಮ ಪ್ರೈಮರಿ ಏನಂತಾರೆ ಪ್ರೌಢ ಶಿಕ್ಷಣ ಅದನ್ನು ಮುಗಿಸ್ತಾರೆ. ಅಲ್ಲಿಂದ ಮತ್ತೆ ಅವರು ಮಹಾರಾಜ ಕಾಲೇಜ್ ಮೈಸೂರಲ್ಲಿದೆಯಲ್ಲ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ಪದವಿ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ. ಆಗಿನ ಕಾಲದಲ್ಲಿ ಪದವೀಧರರು ಅಂದರೆ ಈಗಿನ ಕಾಲದಲ್ಲಿ ಅದು IAS ಪಾಸ್ ಮಾಡಿದಷ್ಟೇ ಸಮ ಆಗ್ತಿತ್ತು. ಇವರಿಗೆ ಪ್ರೇರೇಪಣೆಯಾದಂತಹ ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರವರು ಇವರಿಗೆ ತುಂಬ ಇನ್ಸ್ಪಿರೇಷನ್ ಕೊಡ್ತಾರೆ. ಮಹಾತ್ಮ ಗಾಂಧಿ ಅಂದರೆ ಒಂದು ತೂಕ ಆದರೆ ಕನಕಪುರದಲ್ಲಿ ಗಾಂಧಿ ಅಂದರೆ ಇವರನ್ನು ತೋರಿಸ್ತಾರೆ. ಕನಕಪುರ ಗಾಂಧಿ ಅಂತಲೂ ಬಹುಶಃ ಹೇಳ್ಬೋದು ಇವ್ರನ್ನ. ಯಾಕೆಂದರೆ ಇವರು ಪದವಿ ಓದ್ಬಿಟ್ಟು ಆಗಿನ ಕಾಲದಲ್ಲೇ ಯಾವುದಾದ್ರೂ ಒಂದು ಜಾಬ್ಗೆ ಅಂತ ಹೋಗಿದರೆ ಬಹಳಷ್ಟು ದುಡ್ಡು ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ. ನೀವು ಯೋಚನೆ ಮಾಡ್ತಾ ರೀ, 1930 ಜಸ್ಟ್ SLC ಪಾಸ್ ಆಗಿದ್ದರೂ ಕೂಡ ಅವರನ್ನು ಉನ್ನತ ಹುದ್ದೆಗಳಿಗೆ ಸೇರಿಸ್ಕೋತಾ ಇದ್ರು. ಅಂಥದ್ರಲ್ಲಿ ಇವರು ಪದವಿನ ಪಾಸ್ ಮಾಡ್ಕೊಂಡಿದ್ರು BA. ಇವರು ಕೂಡ ಇತಿಹಾಸದ ಒಬ್ಬ ವಿದ್ಯಾರ್ಥಿ, ಯಾಕೆಂದರೆ ನಾನು ಕೂಡ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಇದನ್ನು ಕೇಳಿದಾಗ ನನಗೆ ಹೆಮ್ಮೆ ಅನಿಸುತ್ತೆ. ಬಹುಶಃ ಕನಕಪುರದಲ್ಲಿ ಯಾವುದೇ ರೀತಿ ಶಾಲೆ ಇಲ್ಲದೆ ಇರೋ ತೊಂದರೆ ಇವರು ಅನುಭವಿಸಿರ್ತಾರೆ. ಹಾಗಾಗಿ ಕನಕಪುರದಲ್ಲಿ ಯಾವ್ದಾರ ಒಂದು ಸಣ್ಣದೊಂದು ಶಾಲೆ ಪ್ರಾರಂಭ ಮಾಡಬೇಕು ಅನ್ಕೋತಾರೆ. ಇವರು ಶಾಲೆ ಪ್ರಾರಂಭ ಮಾಡ್ತಾರೆ, ಆದರೆ ಸುಮ್ಮನೆ ಶಾಲೆ ಪ್ರಾರಂಭ ಆಗ್ತದಾ? ಅದಕ್ಕೆ ಒಂದು ಜಾಗ ಬೇಕು, ಅಲ್ಲಿ ಮಕ್ಕಳು ಬೇಕು. ಈಗಿನಂಗೆ ಟ್ರಾನ್ಸ್ಪೋರ್ಟ್ ಇರೋಲ್ಲ, ಸಾರಿಗೆ ಸಂಚಾರ ಇರೋಲ್ಲ. ಕನಕಪುರದಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಅಂದರೆ ಈಗ ಹಾಸ್ಟೆಲ್ ಅಂತ ಹೇಳ್ತಾರಲ್ಲ, ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಇವರು ಕೈಗೊಳ್ತಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಅವ್ರಿಗೆ ಜಾಸ್ತಿ ಏನಾಗುತ್ತೆ, ಅವಮಾನಗಳು ಸ್ಟಾರ್ಟ್ ಆಗುತ್ತೆ. ಹೇಗೆ ಗೊತ್ತಾ? ಮುಂದೆ ಹೇಳ್ತೀನಿ ಬನ್ನಿ. ಈ ಕನಕಪುರದಲ್ಲಿ ಬಂದ ತಕ್ಷಣ ಯಾರೂ ಇವ್ರಿಗೆ ಆದ್ಯತೆ ಕೊಡೋಲ್ಲ. ಯಾರೇ ಆದರೂ ಸಪೋಸ್ ಇಲ್ಲ ನಾನು ಶಾಲೆ ನಡೆಸ್ತೀನಿ ಪರ್ಮಿಷನ್ ಕೊಡಿ ಅಂದರೆ ಕೊಟ್ಬಿಡ್ತಾರಾ? ಇವಾಗಲೇ ಕೊಡೋಲ್ಲ, ಇನ್ನು ಅವಾಗಿನ ಕಾಲದಲ್ಲಿ ಕೊಡ್ತಿದ್ರ, ಊಟಕ್ಕೆ ಅಷ್ಟೊಂದು ಬರ ಇರ್ತದೆ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಇವರು ಪರಿಚಯದಿಂದ ಪದವೀಧರ ಆದಮೇಲೆ ಅವ್ರಿಗೊಂದು ವೆಯ್ಟೇಜ್ ಇರ್ತದೆ. ಇಲ್ಲೇ ಒಂದು ಕನಕಪುರದ ಸ್ಥಳೀಯವಾಗಿ ಒಂದು ಚಿಕ್ಕ ಗುಡಿಸ್ಲಾಕೊಂಡು ಅವರು ವಿದ್ಯಾರ್ಥಿ ನಿಲಯ ಸ್ಥಾಪನೆ ಮಾಡ್ಕೊಂಡಿರ್ತಾರೆ. ಪುರದಲ್ಲಿ ಇವರು ಒಂದು ಚಾಪನ್ನೇ ಬಿಟ್ಟಿದ್ದಾರೆ. ಈಗ ವಿಷಯಕ್ಕೆ ಬರ್ತೀನಿ. ಕನಕಪುರದಲ್ಲಿ ಇವರು ಹಾಸ್ಟೆಲ್ ಮಾಡ್ಕೊಂಡಿರ್ತಾರೆ, ಸರಿ, ವಿದ್ಯಾರ್ಥಿಗಳು ಇರ್ತಾರೆ, ಅದು ಸರಿ. ಮೊದಲೇ ಇವರು ತುಂಬ ಶಿಸ್ತುಬದ್ಧ ಕ್ರಮವಾದ ಜೀವನ ಪಾಲನೆ ಮಾಡ್ತಾಯಿರ್ತಾರೆ. ಇವರು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಶಿಸ್ತುಬದ್ಧನೇ ಇರಬೇಕು ಅಂತ ಇವರು ಬಯಸ್ತಾರೆ. ಅದು ಅವರ ಗುಣ ಆಗಿರ್ತದೆ, ಗುಣ ಸ್ವಭಾವ ಆಗಿರ್ತದೆ. ಹೀಗೆ ಒಬ್ಬರು ದೊಡ್ಡ ಜಮೀನ್ದಾರರು ಅವರ ಮನೆಯಲ್ಲೇ ಅಥವಾ ಅವರು ಕೃಪಾ ಕಟಾಕ್ಷದಿಂದ ಒಂದು
ಏನಂತಾರೆ ಹಾಸ್ಟೆಲ್ ವ್ಯವಸ್ಥೆ ಆಗ್ತದೆ. ಹಾಸ್ಟೆಲಲ್ಲಿ ಹಲವಾರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲಿ ಇಬ್ಬರು ತುಂಟು ಹುಡುಗರು ಬರ್ತಾರೆ, ಅವರನ್ನು ಇವರು ಶಿಕ್ಷೆಗೊಳಗಾಗಿ ಪಡಿಸ್ತಾರೆ. ನೀನು ಈ ಥರ ಎಲ್ಲ ಮಾಡಬೇಡಪ್ಪ, ನೀನು ಹಾಸ್ಟೆಲ್ ಬಿಟ್ಟು ಹೋಗು ಅಂತ ಕಳಿಸ್ಬಿಡ್ತಾರೆ. ಜಾಗ ಕೊಟ್ಟಿರ್ತಾರಲ್ಲ ಅವರು, ಜಮೀನ್ದಾರ್ ಇರ್ತಾರಲ್ಲ, ಅವರು ಇವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ನನ್ನ ಜಾಗದಲ್ಲಿ ಇಟ್ಕೊಂಡು ನಮ್ಮ ಸಂಬಂಧಿಕರು ಹುಡುಗರನ್ನೇ ನೀನು ಹೊರಗಡೆ ಆಗ್ತೀಯಾ, ಹಾಗಾದರೆ ನೀನು ಹೋಗು ನಮ್ಮ ಜಾಗ ಬಿಟ್ಟು ಅಂತ ಕಳಿಸ್ತಾರೆ. ನೋಡಿ ಎಷ್ಟು ಅವಮಾನ ಆಗ್ತದೆ ಅಂತ. ತನ್ನ ಸ್ವಾರ್ಥಕ್ಕಾಗಿ ಏನೂ ಉಪಯೋಗ ಮಾಡ್ಕೋತಾ ಇಲ್ಲ, ಸಮಾಜಕ್ಕಾಗಿ ಏನಾರು ಕೊಡಬೇಕು ಅಂದಾಗ ಇಂತಹ ಲಕ್ಷಣಗಳು ಕಂಡುಬರ್ತದೆ. ಹಾಗಾಗಿ ಇವರು ಸರಿ ಅಂದ್ಬಿಟ್ಟು ಯಾರು ಋಣದಲ್ಲೂ ಬೇಡ ಅಂದ್ಬಿಟ್ಟು ಬಂದ್ಬಿಡ್ತಾರೆ. ಬಂದು ಬರಬೇಕಾದ್ರೆ ಇನ್ನೇನು 700 ಎಲ್ಲಾರೋ ಮಾಡ್ಕೊಡೋಣ ಅಂತ ಹೋಗ್ತಾ ಇರ್ತಾರೆ. ಆಗ ಇವ್ರ ಕಂಡು ಬಿದ್ದಂಥ ಒಬ್ಬರು ಸುಬ್ಬುರಾವ್ ಅಂತ ಅವ್ರ ಹೆಸರು. ಅವರು ಈ ಕಾರ್ಯಕ್ಕಾಗಿ ಸುಮಾರು ಇವ್ರಿಗೆ 12 ಎಕರೆ ಭೂಮಿಯನ್ನು ದಾನವಾಗಿ ಕೊಡ್ತಾರೆ. ದಾನ ಮಾಡಿ ಏನಾಗ್ತದೆ, ಒಂದು ಕ್ರಾಂತಿ ಸೃಷ್ಟಿಯಾಗ್ತದೆ. ಮೊದಲೇ ಇವರು ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರಾಗಿರ್ತಾರೆ. 12 ಎಕರೆ ಭೂಮಿ ಸಿಗುತ್ತೆ, ಬಲ್ಲ ಮೂಲಗಳಿಂದ ಇವ್ರಿಗೆ ಸಹಾಯ ಆಗ್ತದೆ. ಇವರು ನಂತರ 1941ರಲ್ಲಿ ಗ್ರಾಮ ವಿದ್ಯಾ ಪ್ರಚಾರಕ ಸಂಘ ಅದನ್ನು ಸ್ಥಾಪನೆ ಮಾಡ್ತಾರೆ. ಚಿಕ್ಕದಾಗಿ ಏನು ಕಟ್ಕೊಂಡಿದ್ರು ಶಾಲೆನ ಹಾಸ್ಟೆಲ್ನ, ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ತಾರೆ. ಅವರೇ ಯಾರು ಗೊತ್ತಾ, ತೋರಿಸ್ಬೇಕಾ, ನೋಡಿದ್ದೀರಾ ನೀವು, ಬನ್ನಿ. ಸಾಮಾನ್ಯ ರೈತನ ಮಗ ಇವತ್ತು ಅವರನ್ನು ಇಲ್ಲಿ ಕನಕಪುರ ಗಾಂಧಿ ಅಂತ ಕರೀತಾರೆ ಅಂದರೆ ಅವ್ರ ಸಾಧನೆ ಸುಮ್ಮನೆ ಅಲ್ಲ, ಅವರು ವಿದ್ಯಾರ್ಥಿಗಳಿಗೋಸ್ಕರ ಏನೇನು ಮಾಡಿದ್ದಾರೆ ಮುಂದಿನ ವಿಡಿಯೋಗಳಲ್ಲಿ ಗೊತ್ತಾಗ್ತದೆ. ಈಗ ಅವ್ರನ್ನ ತೋರಿಸೋ ಜವಾಬ್ದಾರಿ ತೋರಿಸಿದ್ದೀನಿ, ಬನ್ನಿ ನೋಡಿ. ಇವರೇ ಕನಕಪುರದ ಗಾಂಧಿ ಅಂತ ಹೇಳ್ಬೋದು. ಇವರನ್ನು ಕರಿಯಪ್ಪ ಅಂತ ಕರೀತಾರೆ. ಈಗ ನಾವು ಎಲ್ಲಿದ್ದೀವಿ ಗೊತ್ತಾ, ಅಲ್ಲಿ ಈಗ ನಾವು ಎಲ್ಲಿದ್ದೀವಿ ಅಂದರೆ ರೂರಲ್ ಕಾಲೇಜ್ ಕನಕಪುರದಲ್ಲಿದ್ದೀವಿ. ಇವರ ರೂರಲ್ ಕಾಲೇಜ್ ಕನಕಪುರದ ಇತಿಹಾಸ ಏನು ಅಂತ ಈಗಾಗಲೇ ನಾನು ಪೀಠಿಗೆ ಕೊಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ಇವರನ್ನ ಐತಿಹಾಸಿಕವಾಗಿ ಹೇಗೆ ತಗೋಬೋದು, ಸ್ಫೂರ್ತಿದಾಯಕವಾಗಿ ಹೇಗೆ ತಗೋಬೋದು ಅಂತ ಹೇಳೋಣ. ಮತ್ತು ಇವರ ಸಮಾಧಿ ಎಲ್ಲಿದೆ ಅದನ್ನು ತೋರಿಸ್ತೀನಿ, ಬನ್ನಿ. ಸುಮಾರು 25 ವರ್ಷದಿಂದ ಈ ಸಂಸ್ಥೆಯಲ್ಲಿ ಒಬ್ಬರು ಸೇವೆ ಮಾಡ್ತಾಯಿದ್ದವರು ಅಂತವ್ರು ಯಾರಪ್ಪ ಅಂದರೆ ನೋಡಿ, 25 ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿ ಸೇವೆ ಮಾಡ್ತಿರುವಂಥ ಒಂದು ಜೀವ ಅಂತ ಹೇಳ್ಬೋದು. ಕರಿಯಪ್ಪನವ್ರ ಕಾಲೇಜಲ್ಲಿ, ರೂರಲ್ ಕಾಲೇಜಲ್ಲಿ NCC ಪೆರೇಡ್ ಹೇಗೆ ನಡೀತಾ ಇದೆ ನೀವು ನೋಡ್ಬೋದಾ, ನೋಡಿ ಭಾಳ ಅದ್ಭುತವಾಗಿ ನಡೀತಾ ಇದೆ ಅಲ್ಲ ನೋಡಿ. ಇರ್ತಾರೆ ಅಂತ ಚಿಂಗ್ ಚಾಕ್ ಅಂತ ಬೇರೆ ಹೇಳ್ತಾವ್ರೆ ನೋಡಿ. ಸಮಾಧಿ, ಕರಿಯಪ್ಪನವರ ಪುಣ್ಯ ಸಮಾಧಿಯನ್ನ ಈಗ ವೀಕ್ಷಣೆ ಮಾಡೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಕರಿಯಪ್ಪನವರು ಆಜನ್ಮ ಬ್ರಹ್ಮಚಾರಿಗಳು, ಯಾವುದೇ ಆದಂತಹ ಮದುವೆ ವ್ಯಾಮೋಹಗಳನ್ನು ತೊರೆದು ಸಮಾಜಕ್ಕಾಗಿ ವಿದ್ಯಾರ್ಥಿಗಳಿಗಾಗಿ ಸದ್ಗುಣಗಳನ್ನು ಮೈತುಂಬ ಬೆಳೆಸ್ಕೊಂಡಿರೋರು ಬ್ರಹ್ಮಚಾರಿಗಳಾಗ್ತಾರೆ, ಬನ್ನಿ.
ನಿಮಗೆ ಇನ್ನೊಬ್ಬರು ವ್ಯಕ್ತಿನ ಪರಿಚಯ ಮಾಡಿಸ್ಕೊಡ್ತೀನಿ. ಇವ್ರನ್ನ ಹುಡ್ಕೋಷ್ಟರಲ್ಲಿ ಕರ್ನಾಟಕದ ಸಿ ಎಂ ಹುಡ್ಕೋದಿದ್ರೆ ಬಹುಶಃ ಸಿಕ್ಕಿಡ್ತಾ ಇದ್ರು. ಬನ್ನಿ, ಅವ್ರ್ಯಾರು ಅಂತ ತೋರಿಸ್ತೀನಿ. ಮತ್ತು ಇನ್ನೊಂದು, ಕರಿಯಪ್ಪನವ್ರನ್ನ ಇಲ್ಲಿ ತಂದು ಇರಿಸಿದ್ದಾರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಕರಿಯಪ್ಪನವರ ಪುಣ್ಯ ಸಮಾಧಿ ಇದು ನೋಡಿ, ಎಷ್ಟು ಶಾಂತವಾಗಿ ಈ ಸ್ಥಳ ಕಂಡು ಬರ್ತದೆ ಅಂತ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿ, ಅಜನ್ಮ ಬ್ರಹ್ಮಚಾರಿಯಾಗಿ ಹಲವಾರು ಸಮಾಜಕಾರ ಸೇವೆಗಳನ್ನ ಮಾಡ್ತಾ ಇಲ್ಲಿ ಬಂದು ಅವಮಾನದಿಂದ ಕೋಪದಿಂದ ಸೃಷ್ಟಿಯಾಗಿರುವಂತಹ ಸಂಸ್ಥೆ ಆರ್ ಇ ಎಸ್ ಸಂಸ್ಥೆ. ಆರ್ ಇ ಎಸ್ ಅಂದರೆ ರೂರಲ್ ಎಜುಕೇಷನ್ ಸೊಸೈಟಿ. ರೂರಲ್ ಎಜುಕೇಷನ್ ಸೊಸೈಟಿನ ಹುಟ್ಟಾಕ್ತವ್ರು. ನಾನು ಅವಾಗಲೇ ಒಬ್ರನ್ನ ತೋರಿಸ್ತೀನಿ ಅಂತ ಎಂದಿದೆ. ಇವರು ಕರ್ನಾಟಕ ಸಿ ಎಂ ಆರ್ ನನ್ನ ಕರೆದಿದ್ರೆ ಬೇಗ ಬಂದ್ಬಿಡೋರು. ಇವ್ರನ್ನ ತಡ್ಕಿ ಹುಡುಕಿ ಇಲ್ಲಿ ಬಂದು ಸೇರಿಸಿದ್ದೀನಿ ಅಂದರೆ ನೀವು ನನಗೊಂದು ಕಮೆಂಟ್ ಮಾಡಲೇಬೇಕು. ಬನ್ನಿ, ಅವ್ರು ಯಾರು ಅಂತ ತೋರಿಸ್ತೀನಿ. ಇವರೇನೇ ವೆಂಕಟೇಶ್ ಮೂರ್ತಿ ಸರ್ ಅಂತ ಆಗಲೇ ಹೇಳಿದ್ನಲ್ಲ, ಸುಬ್ಬರಾಯ ಇರೋ ಅಂತ 12 ಎಕರೆ ಭೂಮಿ ದಾನ ಮಾಡಿದವರು ಅಂತ ಹೇಳಿದ್ನಲ್ಲ, ಅವರ ವಂಶಸ್ಥರು. ಸರ್ ನಮಸ್ತೆ. ನಮಸ್ಕಾರ ಸರ್. ನೀವು ಈ ಕಾಲೇಜಿಗೆ ಸೇವೆ ಸಲ್ಲಿಸಿದ್ದೀರಿ, ನಿಮ್ಮ ಪರಿಚಯ ಆಗಲಿ ಸರ್. ನಾನು ಕೆ ಜಿ ವೆಂಕಟೇಶ್ ಮೂರ್ತಿ ಅಂತ ಕೋಟೆಯಲ್ಲಿ ವಾಸ ಇರ್ತಕ್ಕಂಥ ವ್ಯಕ್ತಿ. ಕೆ ಸುಬ್ಬರಾಯರು ಸುಪ್ರಸಿದ್ಧ ಮನೆತನಕ್ಕೆ, ಸ್ವಾತಂತ್ರ್ಯ ಹೋರಾಟಗಾರರ ಮನೆತನಕ್ಕೆ ಸೇರಿದವರು. ನಮ್ಮ ತಾಯಿಯ ಸೋದರ ಮಾವ ಆಗಬೇಕು. ಮತ್ತು ಪ್ರಸಿದ್ಧ ವಕೀಲರು ಆಗಿದ್ದರು. ಕರಿಯಪ್ಪನವರ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿದ್ದರು. ಸುಬ್ಬು ಅಂತ ಪ್ರೀತಿಯಿಂದ ಕರಿತಾಯಿದ್ರು, ಕರಿಯಪ್ಪ ಅಂತ ಏಕೋಚಿಂದ ಕರಿತಾಯಿದ್ರು. ಅಷ್ಟು ಸ್ನೇಹ ಅವರಿಗೆ. ಮತ್ತು ನಿಂತ ಜಾಗದಲ್ಲಿ ಯಾವ ದಾಖಲೆಗಳು ಯಾವುದನ್ನು ಬರೆದೆ, ಪತ್ರ ಬರೆದೆ, ಆಸ್ತಿಯನ್ನು ಕರಿಯಪ್ಪನವರಿಗೆ ಹೃತ್ಪೂರ್ವಕವಾಗಿ ಒಂದೇ ಮನಸ್ಸಿನಿಂದ ದಾನ ಮಾಡಿದಂಥ ವ್ಯಕ್ತಿ. ಈ ತಾಲೂಕಿನ ಮಹಾಜನಗಳು ಕೃತಜ್ಞರಾಗಿರಬೇಕಾದ್ರೆ ಇವರಿಬ್ಬರು ವ್ಯಕ್ತಿಗಳಿಗೆ ಕೃತಜ್ಞರಾಗಿರಬೇಕು. ಯಾಕೆಂದರೆ ಸುಮಾರು 50-55 ವರ್ಷಗಳ ಕಾಲ ಈ ವಿದ್ಯಾಸಂಸ್ಥೆನ ಕಟ್ಟಿ ಅದನ್ನು ಎಲ್ಲೂ ಹೋಗದೇನೆ ಅನೇಕ ಬಾರಿ ಮಂತ್ರಿ ಪದವಿ ಸಿಕ್ಕಿದ್ರೂ ಕೂಡ ಅದನ್ನು ತ್ಯಾಗ ಮಾಡಿ ಹಗಲು ರಾತ್ರಿ ಈ ಕಾಂಪೌಂಡೇ ಬಿಟ್ಟು ಹೋಗದೆ ಇದ್ದಾಗೆ ಜೀವನ ಕಳೆದರು ಈ ಸಂಸ್ಥೆನ ಉದ್ಧಾರ ಮಾಡೋದಕ್ಕೆ. ಆದ್ದರಿಂದ ಈ ತಾಲೂಕಿನ ಜನತೆ ಕೃತಜ್ಞರಾಗಿರಬೇಕಾದ ವ್ಯಕ್ತಿ ಇವರು. ಯಾಕೆಂದರೆ ಪ್ರತಿ ಮನೆಯಲ್ಲೂ ಒಬ್ಬ ಪದವೀಧರ ಇವತ್ತು ಇದ್ದಾನೆ. ಇಷ್ಟು ವಿದ್ಯಾ ಕೇಂದ್ರವನ್ನಾಗಿ ಮಾಡಿ ಇವರು ಪುಣ್ಯದ ಕಾರ್ಯವನ್ನು ಸಾಧಿಸಿದ್ದಾರೆ. ಆದ್ದರಿಂದ ಈ ತಾಲೂಕಿನ ಸಾಕ್ಷಾತ್ ತಂದೆ ಅಂತ ಧಾರಾಳವಾಗಿ ಹೇಳ್ಬೋದು. ನಾನು ಇದೇ ಕಾಲೇಜಲ್ಲಿ ಆಂಗ್ಲ ಇಂಗ್ಲೀಷ್ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ನನ್ನ ಆರಾಧ್ಯ ದೈವ ಅಂತ ಹೇಳ್ತಾರಲ್ಲ, ಕರಿಯಪ್ಪನವ್ರಿಗೆ ನಾನು ನಮಸ್ಕಾರ ಮಾಡಿ ಹೇಳ್ತಾ ಇದ್ದೇನೆ. ಕನಕಪುರದಲ್ಲಿ ಇವ್ರನ್ನ ಬಿಟ್ಟರೆ ಇನ್ಯಾರಿಗೂ ಕನಕಪುರದ ಬಗ್ಗೆ ಮಾಹಿತಿ ತೀರಾ ಕಡಿಮೆ ಅಂತ ಹೇಳ್ಬೋದು. ಇವ್ರು ನೋಡಲಿಕ್ಕೆ ತುಂಬ ಬಹಳ ಸಾಧಾರಣವಾಗಿದ್ದಾರೆ, ಆದರೆ ಇವ್ರನ್ನ ಹುಡುಕ್ಲಿಕ್ಕೆ ನಾನಾಗಲೇ ಹೇಳಿದೆ, ಕರ್ನಾಟಕದ ಮುಖ್ಯಮಂತ್ರಿ ಬೇಕಾದ್ರೆ ನಾನು ಹುಡುಕ್ಬಿಡ್ತಿದ್ದೆ. ಇವ್ರನ್ನ ಹುಡುಕಿ ಕ್ಯಾಮ್ರ ಮುಂದೆ ತರೋಷ್ಟರಲ್ಲಿ ನಾನು 2.5 ಕೆಜಿ ಸಣ್ಣ ಆಗ್ಬಿಟ್ಟಿದ್ದೀನಿ. ಸುಮ್ಮನೆ ಜೋಕಾಗಿ ಹೇಳಿದೆ, ಇವರಂಥ ಮಹಾನ್ ವ್ಯಕ್ತಿತ್ವ ನಾನು ನೋಡಿರೋ ಮಟ್ಟಿಗೆ ಇನ್ನೆಲ್ಲೂ ಕಾಣಿಸ್ತಾ ಇಲ್ಲ. ಅಂದರೆ ಇವರು ಇಂಗ್ಲೀಷ್ ಲೆಕ್ಚರ್ ಅಂತ ಹೇಳಿದಾರಲ್ಲ, ಅದರಿಂದ ಒಂದು ರೋಚಕ ಸಂಗತಿ ಇದೆ, ಅದನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕನಕಪುರದ ಕರಿಯಪ್ಪನವ್ರ ಬಗ್ಗೆ ಮತ್ತಷ್ಟು ರೋಚಕ ಸಂಗತಿಗಳನ್ನು ಹೇಳ್ತಾ ದೊಡ್ಡವ್ರಿಗೆ ನಮಸ್ಕಾರ, ಚಿಕ್ಕವ್ರಿಗೆ ಹಾಯ್ ಹೇಳ್ತಾ